ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಮುಗಿದಿದ್ದು ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣಾ ಕಣ ಇದೀಗ ರಂಗೇರಿದೆ. ಮತದಾನದ ದಿನ ಹತ್ತಿರವಾಗುತ್ತಿದ್ದಂತೆ ಅಬ್ಬರದ ಪ್ರಚಾರದ ಜೊತೆಗೆ ತಂತ್ರ ಪ್ರತಿತಂತ್ರಗಳ ಭರಾಟೆ ಜೋರಾಗಿದೆ. ಇವೆಲ್ಲದಕ್ಕೂ ಸೆಡ್ಡು ಹೊಡೆದು ತೃತೀಯ ಲಿಂಗಿಯೊಬ್ಬರು ಚುನಾವಣಾ ಕಣಕ್ಕೆ ಎಂಟ್ರಿ ಕೊಟ್ಟಿರುವುದು ಕುತೂಹಲಕಾರಿಯಾಗಿದೆ. ತೃತೀಯ ಲಿಂಗಿಗಳನ್ನ ಈ ಸಮಾಜ ನೋಡುವ ರೀತಿಯೇ ಬೇರೆ. ಹಾಗಿದ್ದರೂ ಇಲ್ಲೊಂದು ಗ್ರಾಮದಲ್ಲಿ ಮಂಗಳಮುಖಿಯೊಬ್ಬರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಇವರಿಗೆ ಸ್ಥಳೀಯ ಮಹಿಳೆಯರು ಕೂಡ ಸಾಥ್ ನೀಡಿದ್ದಾರೆ. ಹೌದು, ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿ ಮಂಗಳಮುಖಿ ಆರತಿ ಜವರಗೌಡ ಎಂಬುವವರು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ನಮಗೆ ತಾಯಿ ಇಲ್ಲ, ಇವರೇ ತಾಯಿ. ನನಗೆ 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ ನನಗೆ ಯಾರು ಸಹಾಯ ಮಾಡಲಿಲ್ಲ. ತುಂಬ ಬಡ್ಡಿಗಿಸ್ಕೊಂಡು ಬಡ್ಡಿ ಕಟ್ಟಿ 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 ನನಗೂ ಸಾಕಾಯಿತು. ಅವಾಗ ಇವರು ಬಂದ ಮೇಲೆ ನಮಗೆ ಬಡ್ಡಿ ಕಟ್ಟೋದು ನಿಲ್ಲಿಸಿದ್ರು. ಅಸಲು ಮಟ್ಟು ಕಟ್ಕೊಂಡು ಹೋಗುವಂಥ ಸಹಾಯ ಮಾಡಿದ್ರು. ನಮ್ಮ ಮಕ್ಕಳು 3 ಮಕ್ಕಳಿಗೆ ಮದುವೆ ಮಾಡುವಾಗ ಸಹಾಯ ಮಾಡಿದ್ರು. ಆದರೆ ತುಂಬ ನಮಗೂ ಹೆಲ್ಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ನೀವು ನಿಂತ್ಕೊಂಡ್ರೆ ನಮಗೆ ಸ್ವಲ್ಪ ಶಕ್ತಿ ಬರುತ್ತೆ, ಎಲ್ಲ ಬರುತ್ತೆ. ರೋಡ್ ಇಲ್ಲ, ಮೋರಿ ಎಲ್ಲ, ಮೋರಿ ಒಳಗೆ ನನ್ನ ಮನೆ ಕಟ್ಟಿರೋದು. ಆ ಮೋರಿ ಒಳಗೆ ನೀರು ಹೋದರೆ ಎಷ್ಟು ಜನ ಇದ್ದಾರೆ, ಎಲ್ಲ ಗೆಲ್ಸಿದ್ದೀರಿ. ಓಟ್ ಹಾಕಿ ಓಟ್ ಹಾಕಿ 5 ಓಟಿದೆ. 5 ಓಟ್ ಹಾಕೋದು ಯಾರು ಬಂದು ನೋಡಲ್ಲ. ಟೈಮ್ಗೆ ಬರ್ತಾರೆ, ಓಟ್ ಇಸ್ಕೊತಾರೆ, ಏನು ಎತ್ತ ಅಂತ ಕೇಳಲ್ಲ. ಇವ್ರು ನಿಂತ್ಕೊಂಡ್ರೆ ನಮಗೆಲ್ಲನೂ ಶಕ್ತಿ, ಎಲ್ಲ ಬರುತ್ತೆ, ಎಲ್ಲ ಇದು ಮಾಡ್ತಾರೆ. ರೋಡ್ ಮಾಡ್ತಾರೆ, ಮೋರಿ ಮಾಡ್ತಾರೆ, ನಮಗೂ ಸಹಾಯ ಮಾಡ್ತಾರೆ. ಯಾರನ್ನ ಸತ್ತೋದ್ರೆ ಹೆಲ್ಪ್ ಮಾಡ್ತಾರೆ. ಅಂಥವ್ರಿಗೆ ನಾವು ಓಟ್ ಹಾಕಿ ಗೆಲ್ಲಿಸಿದ್ರೆ ನಾಳೆ ನಮಗೆ ತಾನೇ ಒಳ್ಳೆಯದಾಗುತ್ತೆ. ಅದಕ್ಕೆ ನೀವು ನಿಂತ್ಕೊಡ್ರಿ ಅಂತ ನಾವೆಲ್ಲ ಸಪೋರ್ಟ್ ಕೊಡ್ತಾ ಇದ್ದೀರಿ. ದೊಮ್ಮಸಂದ್ರದ 13ನೇ ವಾರ್ಡ್ನಿಂದ ಹಿಂದುಳಿದ ಮಹಿಳಾ ಮೀಸಲಾತಿ ಅಡಿಯಲ್ಲಿ ಮಂಗಳಮುಖಿ ಆರತಿ ಜವರಗೌಡ ಸ್ಪರ್ಧಿಸಿದ್ದಾರೆ. ಇವರಿಗೆ ಮಹಿಳೆಯರ ಬೆಂಬಲ ಸಿಕ್ಕಿದ್ದು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ವಾರ್ಡ್ನಲ್ಲಿ 1200 ಮತದಾರರಿದ್ದು ಚುನಾವಣೆಯಲ್ಲಿ ಜಯಗಳಿಸಿ ಮೂಲಭೂತ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸಬೇಕೆನ್ನುವ ಪಣತೊಟ್ಟಿದ್ದಾರೆ ಅಭ್ಯರ್ಥಿ ತೃತೀಯ ಲಿಂಗಿ ಆರತಿ ಜವರಗೌಡ. ಇಲ್ಲಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಚುನಾವಣೆಗೆ ಇಲ್ಲಿ ಇರ್ತಕ್ಕಂಥ ನಮ್ಮ ಏರಿಯಾದಲ್ಲಿ ಸುವ್ಯವಸ್ಥೆಗಳು ನೋಡ್ಬಿಟ್ಟು ನನಗೆ ಯಾಕೆ ನಾವು ನಿಂತ್ಕೋಬಾರ್ದು, ಮತ್ತು ಎಷ್ಟೋ ಜನ ನಿಂತು ಗೆದ್ದು ಏನು ಕೆಲಸಗಳು ಮಾಡಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡೋಣ, ಇದನ್ನು ನಾವು ಒಂದು ಮನಸ್ಸಿಗೆ ತಗೊಂಡು ನಾವು ಚುನಾವಣೆಗೆ ನಿಲ್ಲೋಣ ಅಂತ ನಮ್ಮ ಮನಸ್ಸಲ್ಲಿತ್ತು. ಹಾಗೆ ನಮ್ಮ ಇರ್ತಕ್ಕಂಥ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಅವರೆಲ್ಲ ಸೇರಿ ನಮ್ಮನ್ನ ಗುರಮ್ಮ ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇಲ್ಲಿ ನಿಂತ್ಕೊಂಡು, ಯಾಕೆಂತಂದರೆ ಇಲ್ಲಿ ನಮ್ಮ ಇದರಲ್ಲಿ ಲೈಟಿನ ವ್ಯವಸ್ಥೆ ಇರ್ಬೋದು, ರೋಡಿನ ವ್ಯವಸ್ಥೆ ಇರ್ಬೋದು, ಹಾಗೆ ನಿಮ್ಮ ಮೋರಿ ಚರಂಡಿದು ತುಂಬ ಇಲ್ಲಿ ಸಮಸ್ಯೆ ಇದೆ. ಆ ರೋಡು ಮಳೆ ಬಂದರೆ ತುಂಬ ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಆದ್ದರಿಂದ ನಾವು ಇದೆಲ್ಲ ಯಾಕೆ ನಮ್ಮ ಏರಿಯಾದಿಂದ ನಾವು ಗೆದ್ದು ಕಳಿಸ್ಬಿಡ್ತೀವಿ ಅವ್ರಿಗೆ, ಹಾಂ ನೀವು ನಿಂತ್ಕೊಳ್ಳೇಬೇಕು ಅಂತ ಇಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು, ಅವರಿದೆಲ್ಲ ಹೇಳಿದ ಮೇಲೆ ನಾನು ಹ್ಞೂ ಅಂತ ಒಪ್ಕೊಂಡು ಇದು ಮಾಡಿದ್ದೀನಿ. ಹಾಗೆಯೇ ನಾವು ಇಲ್ಲಿ ಏರಿಯಾದಲ್ಲಿ ಸುಮಾರು 1 ವರ್ಷ ಆಯಿತು ನಾನು ಇಲ್ಲಿ ಊರಿಗೆ ಬಂದು. ನಾನು ಮುಂಬೈನಲ್ಲಿದ್ದೆ, ನಾನು ಮೊದಲಿಂದನೂ ಸೋಷಿಯಲ್ ವರ್ಕೇ ಮಾಡ್ತಾಯಿದ್ದೆ. ಆದ್ರೂ ಇಲ್ಲಿ ಏನಕ್ಕೆ ಮಾಡಬಾರ್ದು, ಇಲ್ಲಿ ಒಂದು ಕೆಲಸ ಇರ್ಬೋದು, ಕಾರ್ಯ ಇರ್ಬೋದು, ಅಭಿವೃದ್ಧಿ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಚುನಾವಣೆಗೆ ನಿಂತಿದ್ದೀನಿ. ಸರ್, ಇಲ್ಲಿ ಕಷ್ಟಕ್ಕೆ ಸ್ಪಂದಿಸಿದ್ರೆ ನೋಡಿ, ಮಂಗಳಮುಖಿ ಇರ್ಬೋದು, ಒಂದು ಮಹಿಳೆ ಇರ್ಬೋದು, ಒಂದು ಪುರುಷ ಇರ್ಬೋದು, ಎಲ್ಲರೂ ಹತ್ರ ಆಗ್ತಾರೆ. ಆದರೆ ಅವ್ರಿಗೆ ಒಂದು ಕಷ್ಟ ಅಂತ ಹೇಳ್ಕೊಂಡಾಗ ಅವ್ರಿಗೆ ಒಂದು ನಾವು ದುಡ್ಡು ಕೊಡದೆ ಇದ್ರೂ ಅವ್ರಿಗೆ ಮನಸ್ಸಿಗೆ 2 ಸಮಾಧಾನದ ಮಾತು ಹೇಳ್ತೀವಲ್ಲ, ಅದೇ ಮುಖ್ಯ ನಮ್ಮ ಇಲ್ಲಿ ಜನಗಳನ್ನ ನಾವು ಇದು ಮಾಡಲಿಕ್ಕೆ. ಸರ್, ಸರ್, ಇಲ್ಲಿ ನಾವು ನಮ್ಮ ಮಂಗಳಮುಖಿಯವ್ರದ್ದು ಒಂದು 30 ಓಟ್ ನಿಲ್ಲಿಸಿದೆ ನಮ್ಮ ಇದರಲ್ಲಿ, ಮತ್ತು ಪಕ್ಕದ ವಾರ್ಡಲ್ಲೂ ಇದೆ. ಹಾಗೆಯೇ ನಮ್ಮ ಇಲ್ಲಿ 13ನೇ ವಾರ್ಡ್ನಲ್ಲಿ 1200 ವೋಟರ್ಸ್ ಇದ್ದಾರೆ ಸರ್. ಅದರಲ್ಲಿ ನಾವು ಇಲ್ಲಿ ಕಮ್ಸೆ ಕಮ್ ನಾವು ಒಂದು 600ರಿಂದ 700 ಓಟ್ ತೆಗಿಲೇಬೇಕು ಗೆಲ್ಲಲಿಕ್ಕೆ. ನಾನು ಅದನ್ನು ಗೆದ್ದು ನಾನು ಇಲ್ಲಿ ಸಾಧಿಸ್ತೀನಿ. ಯಾಕೆಂದರೆ ನಮ್ಮ ಜೊತೆಯಲ್ಲಿ ನಾವು ಇವತ್ತು ಮೀಡಿಯಾದಲ್ಲಿ ಹೇಳ್ತಾ ಇದ್ದೀವಿ ಅಂತಲ್ಲ, ಆದರೆ ನಮ್ಮ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಅವ್ರು ನನಗೆ ಓಟರ್ ಬೆಂಬಲ ಕೊಟ್ಟಿದ್ದಾರಲ್ಲ, ಅದರಿಂದ ನಾನು ಗೆದ್ದೇ ಗೆಲ್ತೀನಿ ಅಂತ ನಾನು ಹೇಳ್ತೀನಿ ಸರ್. ನನಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ ಸರ್. ಇನ್ನು ಅಭ್ಯರ್ಥಿ ಆರತಿ ಜವರಗೌಡ ಹಲವು ವರ್ಷಗಳಿಂದ ದೊಮ್ಮಸಂದ್ರದ 13ನೇ ವಾರ್ಡ್ನಲ್ಲಿ ಬಡವರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ. ಇಲ್ಲಿನ ಜನರು ಕಷ್ಟಕ್ಕೆ ಸ್ಪಂದಿಸುವ ಆರತಿ ಸಾಕಷ್ಟು ಬಡ ಹೆಣ್ಣು ಮಕ್ಕಳ ಮದುವೆಗೆ ಹಾಗೂ ಓದಿಗಾಗಿ ಸಹಾಯ ಮಾಡಿದ್ದಾರೆ. ಇದು ಬಂದು ದೊಮ್ಮಸಂದ್ರ 13ನೇ ವಾರ್ಡು. ನಾವು ನಿಂತಿರುವಂಥದ್ದು ಹಿಂದುಳಿದ ವರ್ಗಗಳ ಮಹಿಳಾ ಕ್ಷೇತ್ರ, BCMA ಲೇಡಿ ಕ್ಯಾಟಗರಿಯಲ್ಲಿ ನಾವು ನಿಂತಿದ್ದೀವಿ. ಇಲ್ಲಿ ನಮ್ಮ ವಾರ್ಡಲ್ಲಿ ತುಂಬ ಜನ, ಯಾಕಂದರೆ ಎಷ್ಟೋ ಜನಕ್ಕೆ ಇಷ್ಟು ಸರಿ ಓಟ್ ಹಾಕಿದ್ದಾರೆ, ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದರೆ ಮೋರಿ ಇರ್ಬೋದು,
ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಟೈಮ್ಗೆ ಕರೆಂಟ್ ಇಲ್ಲದ ಇಲ್ಲ ಇರ್ಬೋದು, ಆದ್ದರಿಂದ ತುಂಬ ಇಲ್ಲೆಲ್ಲ ಇದಾಗಿದೆ, ಅವ್ಯವಸ್ಥೆ ಕಾಣ್ತಾ ಇದೆ ಇಲ್ಲಿ. ಆದ್ದರಿಂದ ನಮಗೆ ಜನಗಳೇನು ಮಾಡಿರು ಎಲ್ಲರಿಗೂ ಹಾಕಿದ್ದೀವಿ, ನಿಮಗೂ ಒಂದು ಚಾನ್ಸ್ ಕೊಡ್ತೀವಿ. ಯಾಕಂದರೆ ಇವ್ರು ನಮ್ಮ ತಾಯಿಯವರು ಬಂದು ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು ಜನಕ್ಕೆ ಬಡ ಬಗ್ಗರಿಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಟ್ರು, ಆಹಾರ ಧಾನ್ಯಗಳನ್ನ ಕೊಟ್ಟರು. ಮತ್ತು ಯಾವುದನ್ನು ಬಡವ್ರದ್ದೊಂದು ಮದುವೆಗಳಾದರೆ ಅವ್ರ ಮನೆಗೆ ಏನನ್ನ ಸಾವಾದರೆ ಅಲ್ಲಿ ಹೋಗೋದು, ಮುಂದೆ ನಿಂತ್ಕೊಂಡು ಅವ್ರಿಗೊಂದು ಸಹಾಯ ಮಾಡೋದು, ಅದೆಲ್ಲ ಈ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಜನಗಳೆಲ್ಲ ನೀವು ಈ ಸರಿ ಖಂಡಿತವಾಗ್ಲೂ ನಿಮಗೆ ಅವಕಾಶ ಇದೆ, ನೀವು ಚುನಾವಣೆಗೆ ನಿಲ್ಲಬೇಕು, ನಾವು ಖಂಡಿತವಾಗ್ಲೂ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತೇಳಿ ಅವರೆಲ್ಲ ಭರವಸೆ ಕೊಟ್ಟರು. ಕಾರಣ ನಾವು ಇವತ್ತು ಚುನಾವಣೆಗೆ ನಿಲ್ಲಿಸಿದ್ದೀವಿ, ನಿಲ್ಲಿಸಿ ಇವಾಗ ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಮಹಿಳಾ ಮೀಸಲಾತಿಯಲ್ಲಿ ನಿಂತಿದ್ದೀವಿ. ಇದು ಹೇಗೆ ಅಂದರೆ ನಮಗೆ ಇಷ್ಟು ದಿವಸ ನಮ್ಗೆ ಅಷ್ಟು ಸರ್ಕಾರದಿಂದ ಸ್ಪಷ್ಟೀಕರಣ ಇರಲಿಲ್ಲ ನಮಗೆ ಚುನಾವಣಾ ಆಯೋಗದಿಂದ. ಅದಕ್ಕೆ ನಾವೇನು ಮಾಡೀವಿ, ಪ್ರತಿಯೊಂದರಲ್ಲೂ ತೃತೀಯ ಲಿಂಗಿ ಅಂತ ಡಾಕ್ಯುಮೆಂಟ್ರಲ್ಲಿ ಇರೋ ಕಾರಣ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ನಾವು ಅಪ್ಲಿಕೇಶನ್ ಹಾಕಿದ್ವಿ. ಏನಂತಂದರೆ ನಿಮ್ಮ ಕಡೆಯಿಂದ ನಮಗೆ ಸ್ಪಷ್ಟೀಕರಣ ಬರಬೇಕು, ತೃತೀಯ ಲಿಂಗಿಗಳು ಮಹಿಳಾ ಮೀಸಲಾತಿಯಲ್ಲಿ ನಿಂತ್ಕೋಬಹುದಾ ಇಲ್ವಾ ಅಂತ ಹೇಳಿಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿವಿ. ಅಲ್ಲಿಂದ ಆ ಅಪ್ಲಿಕೇಶನ್ನು ಎಲೆಕ್ಷನ್ ಕಮಿಷನರ್ ಆಫೀಸ್ಗೆ ಹೋಗಿ ಅವರು ಎಲೆಕ್ಷನ್ ಕಮಿಷನರ್ ಆಫೀಸು ಏನು ಚುನಾವಣಾ ಆಯೋಗ ಏನು ಇವತ್ತು ತೀರ್ಪು ಕೊಟ್ಟಿದೆ, ಮಹಿಳಾ ಮೀಸಲಾತಿಯಲ್ಲಿ ಮಂಗಳ ಮುಖ್ಯರು ನಾಮಪತ್ರದಲ್ಲಿ ಮಹಿಳೆಯರು ಅಂತ ಗುರುತಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರನ್ನ ಮಹಿಳಾ ಮೀಸಲಾತಿಯಲ್ಲಿ ಪರಿಗಣಿಸಬೇಕು ಅಂತ ಸ್ಪಷ್ಟೀಕರಣ ಕೊಟ್ಟಿದೆ. ಆ ಕಾರಣ ನಾವು ಚುನಾವಣೆಗೆ ನೀವು ಮಹಿಳೆ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೀವಿ ಮತ್ತು ಸಕ್ಸಸ್ ಆಗಿದ್ದೀವಿ. ಆಟೋ ಚಿಹ್ನೆ ಬಂದಿದೆ, ಎರಡನೇ ನಂಬರ್ ನಮ್ಮ ಕ್ರಮ ಸಂಖ್ಯೆ. ಖಂಡಿತವಾಗ್ಲೂ ನಮ್ಗೆ ವಿಶ್ವಾಸ ಇದೆ, ಭರವಸೆ ಇದೆ, ಈ ಸರಿ ನಾವು ಖಂಡಿತವಾಗ್ಲೂ ಧ್ವಂಸಂತ್ರದಲ್ಲಿ ಗೆದ್ದೆ ಗೆಲ್ತೀವಿ, 13ನೇ ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶ್ರಮಿಸ್ತೀವಿ ಅಂತ ಹೇಳ್ತಾ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ವಾರ್ಡ್ ಜನರಿಗೆ ಆಹಾರ ಕಿಟ್ಗಳನ್ನು ನೀಡುವುದು ಸೇರಿದಂತೆ ಹಲವು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಾರ್ಡ್ ಜನರು ಸಹ ತಮ್ಮ ಮನೆಯ ಒಬ್ಬ ಸದಸ್ಯರಂತೆಯೇ ಆರತಿಯವರನ್ನ ನೋಡುತ್ತಿದ್ದು ಚುನಾವಣಾ ಪ್ರಚಾರಕ್ಕೆ ಸಾಥ್ ನೀಡಿದ್ದಾರೆ. ಈ ಧ್ವಂಸಂದ್ರ ವಾರ್ಡಾಗ 13ನೇ ವಾರ್ಡಾಗ ನಮ್ಮ ಅಮ್ಮನವ್ರು ನಿಂತವ್ರೆ, ಎಲ್ಲರೂ ನಿಂತು ಎಷ್ಟೆಷ್ಟೋ ಮಾಡ್ತೀನಿ ಮಾಡ್ತೀನಿ ಯಾರೂ ಏನು ಮಾಡ್ತಾ ಇರಲಿಲ್ಲ. ಅದರಿಂದ ಇವ್ರ ಕಡೆ ನಾವು ಎಲ್ಲರನ್ನ ಗುರುತಿಸಿ ಇವ್ರನ್ನ ಗುರುತಿಸಿ ಇವ್ರಿಗೆ ನಾವು ಓಟ್ ಹಾಕಬೇಕು. ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ, ಒಳ್ಳೆ ಒಂದು ಒಳ್ಳೆ ಥರ ಐತೆ ಅವ್ರ ಹತ್ರ. ಆ ಗುಣ ನೋಡಿ ನಾವೆಲ್ಲ ಸೇರಿ ಮತ ಕೊಡಬೇಕು. ಎಲೆಕ್ಷನ್ ನಿಂತಿದ್ದೀವಿ, ಅವ್ರಿಗೆ ಓಟ್ ಹಾಕ್ತೀವಿ. ನಾವು ಮಹಿಳೆಯರು ಬೆಂಬಲ ಕೊಡ್ತೀವಿ, ನಮ್ಗೆ ನಂಬಿಕೆ ಐತೆ. ಮಹಿಳೆಯರೆಲ್ಲ ಮಹಿಳೆಯರಾಗಲಿ, ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಮಕ್ಕಳ ಸಮೇತ ಕೂಡ ಗುರಮ್ಮನಿಂದ ಒಂದು ಪ್ರೀತಿ ಜಾಸ್ತಿ ಅವರಿಗೆ. ಯಾಕಂದರೆ ಎಲ್ಲರೂ ಪ್ರೀತಿ ಮಾಡ್ತಾವ್ರೆ. ಒಳ್ಳೇದು ಒಂದು ಒಳ್ಳೇದು ಕೆಟ್ಟದಂದರೆ ಯಾರಿಂದ ಓಡಿ ಬರೋದು ಅವರೇ, ತಕ್ಷಣಕ್ಕೆ ಬರೋದು ನಮ್ಮ ಮನೆ ಪಕ್ಕದಾಗಿರೋರ್ಗೆ. ಕಾರಣಕ್ಕೆ ನಮ್ಮ ಎಲ್ರಿಗೂ ಅವ್ರು ಓಡಿ ಬರ್ತಾರೆ. ಆ ಕಾರಣಕ್ಕೆ ನಾವು ಎಲ್ಲರೂ ಅವ್ರು ನಿಲ್ಲಿಸ್ಬೇಕು ಅನ್ನೋಕೊಂಡು ನಮ್ಮದು ಆಸೆ. ಒಟ್ಟಿನಲ್ಲಿ ತೃತೀಯ ಲಿಂಗಿಯಾದರೂ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವ ಆರತಿ ಜವರಗೌಡ ಇದೀಗ ಗ್ರಾಮ ಪಂಚಾಯಿತಿ ಚುನಾವಣಾ ಕಣಕ್ಕಿಳಿದಿದ್ದು ವಾರ್ಡ್ ಜನ ಇವರ ಕೈ ಹಿಡಿಯುತ್ತಾರಾ ಕಾದು ನೋಡಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.